ಆಚರಿಸೋದು? ಮೊದಲನೇದಾಗಿ ಸ್ವಾಮಿಗಳ ಬಗ್ಗೆ ಮಾತನಾಡಲಿಕ್ಕೆ ನಾನು ಬಹಳಷ್ಟು ಸಣ್ಣವಳು, ಮಾತಾಡಬಾರ್ದು, ನಮ್ಮ ಸಂಸ್ಕೃತಿ ಅದಲ್ಲ. ಆದರೆ ಸ್ವಾಮಿಗಳ ಸಂಸ್ಕೃತಿ ಕೂಡ ಅದಲ್ಲ. ನಾವು ನಮ್ಮ ಚೌಕಟ್ಟಿನಲ್ಲಿ ಇರಬೇಕಾಗಿತ್ತು. ನಮ್ಮ ದೇಶ ನಿನ್ನೇ ನಾವು 75ನೇ ವರ್ಷದ ಸಂವಿಧಾನದ ಒಂದು ಉತ್ಸವವನ್ನು, ದಿನಾಚರಣೆಯನ್ನು ನಾವು ಮಾಡಿದ್ವಿ. ನಮ್ಮ ದೇಶ ಎಲ್ಲ ಭಾಷಿಕರು, ಎಲ್ಲ ಧರ್ಮ, ಎಲ್ಲ ಜಾತಿ ಜನರನ್ನು ಒಳಗೊಂಡಂಥ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ನೀವು ರಾಷ್ಟ್ರಪತಿಗೂ ಒಂದೇ ಮತದಾನ, ಸಾಮಾನ್ಯ ಒಬ್ಬ ಕೂಲಿಕಾರನಿಗೂ ಒಂದೇ ಮತದಾನ. ಅಂಥದ್ರಲ್ಲಿ ಸ್ವಾಮಿಗಳು ಯಾವಾಗಿದ್ದರೂ ಸಮಾಜದ ಸ್ವಾಸ್ಥ್ಯ ಅದನ್ನು ಕಾಪಾಡಬೇಕೇ ಹೊರತಾಗಿ ಇಂಥ ಮಾತನ್ನಾಡಿ ಚಪ್ಪಾಳೆ ಗಿಟ್ಟಿಸ್ಕೋಬಾರ್ದು ಅನ್ನೋದು ನನ್ನ ಬಯಕೆ. ನೋಡಿ, ನಾನು ಯಾವಾಗಿದ್ರೂ ಹೇಳ್ತೀನಿ, ಪಕ್ಷಾತೀತವಾಗಿ ನಮ್ಮ ಹೋರಾಟ ಇದು, ಇದರಲ್ಲಿ ರಾಜಕಾರಣ ಯಾವುದೂ ಇಲ್ಲ. ನಾನು ಕೂಡ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ನಾನು ಹೋರಾಟ ಮಾಡಿದಂಥವಳು, ಇವತ್ತು ಕೂಡ ಪ್ರಸ್ತುತದಲ್ಲಿ ಇದ್ದೇನೆ. ಪಕ್ಷಾತೀತವಾಗಿ ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ, ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಡಕನ್ನೋದು ಏನೂ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ನೋಡಿ, ಖಂಡಿತ ಇದೆ. ಮಂತ್ರಿಯಾಗಿದ್ದಕ್ಕೆ ಆ ಫೋರ್ಸು ಅಥವಾ ಸಮಾಜದ ಒಂದು ಋಣವನ್ನು ತೀರಿಸೋದಿಲ್ಲ ಅಂತಂದರೆ ಅದು ನಾವು ಮನುಷ್ಯತ್ವದ ಧರ್ಮಗುಣ ಅಲ್ಲ. ಖಂಡಿತವಾಗ್ಲೂ ನಾನು ಮಂತ್ರಿಯಾಗಿ 3 ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ, ನಿರಂತರವಾಗಿ ಇದ್ದೀನಿ, ಮೀಟಿಂಗಲ್ಲಿ ಇದ್ದೀನಿ, ಹೋರಾಟದಲ್ಲಿ ಇದ್ದೀನಿ. ನಾನು ಹೋಗಲಿಕ್ಕೆ ಆಗಲಿಲ್ಲ. ಈಗ ಮಂತ್ರಿ ಆದಮೇಲೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ, ಅವರು ಕೊಟ್ಟಂಥ ಡೇಟು ಹೊಂದಾಣಿಕೆ ಆಗದಿಲ್ಲದೆ ಇರೋದ್ರಿಂದ ಒಂದು ಮೀಟಿಂಗ್ಗೆ ಹೋಗಲಿಲ್ಲ, 2 ಸರಿ ತಮ್ಮನ್ನ ಕಳಿಸ್ದೆ. ಇನ್ನೊಂದು ಮೀಟಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ, ಮಗನ ಕಳಿಸ್ದೆ. ಸಮಾಜ ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಟ್ಟು ಪಂಚಮಸಾಲಿ ಸಮಾಜ ಇಲ್ಲ. ನೋಡಿ, ಸ್ವಾಮಿಗಳಿಗೆ ಗೌರವವನ್ನು ಕೊಡ್ತೀವಿ, ಆದರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ. ಯಾಕಂದರೆ ಅದೇ ಸರ್ಕಾರ ಇರಲಿ, ಇದೇ ಸರ್ಕಾರ ಇರಲಿ, ಆ ಸರ್ಕಾರದ ವಿರುದ್ಧ ನಾವು ಮಾಡಲಿಲ್ಲ, ನಮ್ಮ ಸಮಾಜದ ಪರವಾಗಿ ನಾವು ಮಾಡಿದ್ವಿ. ಬಸವರಾಜ ಬೊಮ್ಮಾಯಿ ಅವರಿಗೆ ನಾವು 4 ಸತಿ ಭೇಟಿಯಾಗಿದ್ದೀವಿ. ನಮ್ಮ ಈಗಿನ ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು 3 ಸರಿ ಭೇಟಿಯಾಗಿದ್ದೀವಿ. ಒಂದು ಮರ್ಯಾದೆ ಹದ್ದಿನಲ್ಲಿ ಅವತ್ತೂ ಕೂಡ ನಾನು ಮಾತಾಡಿದ್ದೀನಿ, ಇವತ್ತು ಕೂಡ ಮಾತಾಡ್ತೀನಿ. ಬಟ್ ಯಾವತ್ತಿದ್ರೂ ಕೂಡ ನನ್ನ ಸಮಾಜದ ಪರವಾಗಿ ಧ್ವನಿಯನ್ನು ಎತ್ತಿ. ನೀವು ಚೆಕ್ ಮಾಡಿ ಬಿಜಾಪುರದಲ್ಲಿ ಚೆಕ್ ಮಾಡಿ, ದೆನ್ ಯು ಆಸ್ಕ್ ದಿಸ್ ಕ್ವೆಶ್ಚನ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.